ಸುಬ್ರಹ್ಮಣ್ಯವರ, ನೀವು ಇವ್ರನ್ನೆಲ್ಲ ನೋಡಕತ್ತೆ, ನಿಮ್ಮಲ್ಲಿ ಹೊಲದಲ್ಲೆಲ್ಲ 50,000 1,00,000 ಜನ ಸೇರ್ತದೆ. ಗೋಕಾಕದಾಗ ಯಾಕೆ ಸ್ವಲ್ಪ ಕಡಿಮೆ ಅಂತ ಹೇಳಿ ನಿಮಗೆ ಸ್ವಲ್ಪ ಆಲೋಚನೆ ಬಂದಿರ್ಬೋದು. ನೀವು ಸೇರಿರ್ತಕ್ಕಂಥವ್ರು, ನಾವೆಲ್ಲ ರೈತರು, ಜೋಳದ ರಾಶಿ ಮಾಡ್ತೀವಿ. ಜೋಳದ ರಾಶಿ ಮಾಡಿ ಮುಂದೆ ಏನ್ ಮಾಡ್ತೀವಿ ಅಂದ್ರೆ, ಮೂರು ತರ ವಿಂಗಡಣೆ ಮಾಡ್ತೀವಿ. ತಣಿಕ್ ಹೋದ್ಮೇಲೆ ಮೂರು ತರದ ವಿಂಗಡಣೆ ಏನ್ ಮಾಡ್ತೀವಿ ಅಂದ್ರೆ, ಬೀಜದ ತೆನಿ ಒತ್ತಾಟಿಗೆ ಇಡ್ತೀವಿ. ಮಾರಾಟ ಮಾಡೋ ಜೋಳದ ತೆನಿ ಒತ್ತಾಟ ಇಡ್ತೀವಿ. ಈ ಕಾಡಿಗೆ ತೆನಿ ಅಂತ ಇರ್ತಾವ, ಅವ್ ಇಡೀ ರಾಶಿನೇ ಕಳಿಸ್ತಿರ್ತಾವ. ಇಲ್ಲಿ ಬಂದವಲ್ಲ, ನೀವು ಬೀಜ ತೆನಿ, ಈ ಬೀಜ ತೆನಿ ಧರ್ಮ ಏನಂದ್ರೆ, ಇವತ್ತೇನು ನೀವು ಡೊಳ್ಳು ಬಾರಿಸಿ ಇವತ್ತು ಉದ್ಘಾಟನೆ ಮಾಡಿಲ್ಲ, ಇದನ್ನ ಕಾಳು ನೀವು ಇವತ್ತು ಜಮೀನದೊಳಗೆ ಹಾಕಿ ಹೊರಡ್ರಿ. ನಾಳೆ 15 ತಾರೀಕು ನೀವೇನದಾವಲ್ಲ, ಒಂದೊಂದು ಕಾಳು ಒಂದೊಂದು ತೆನಿ ಆಗಿ ಲಕ್ಷಾಂತರ ಕಾಯಿಗಳಾಗಿ ಹೊರಹೊಮ್ಮತಕ್ಕಂತ ನನಗೆ ಲಕ್ಷ್ಮಿ ಹತ್ರ ಹೆಂಗ್ ಕೇಳಿ, ನನಗೂ ಹಂಗ್ ಕೇಳಿದ್ರು, ಲಕ್ಷ್ಮಣ ಸವದಿ ಅವ್ರ ನೀವು ಗೋಕಾಕ್ ಬರ್ತೀರೇನು ಅಂತ. ನಾನಂದೆ, ಯಾಕಪ್ಪ ಗೋಕಾಕ್ ಬರ್ಬೇಕಾದ್ರೆ ಏನ್ ಪಾಸ್ಪೋರ್ಟ್ ತೆಗಿಬೇಕಂತ. ಗೋಕಾಕ್ ನನ್ನ ಜಿಲ್ಲೆ, ನಮ್ಮ ಜಿಲ್ಲೆ ಒಳಗೆ ನಾನು ಬರ್ಲಿಕ್ಕೆ ಏನೇ ನಾನು ಹೆದರ್ತೀನಿ ಏನಂತ. ಇಲ್ರಿ, ಅತನ್ಯಾಗ ಬಂದು ನಮ್ಮ ಅಣ್ಣ ಒಬ್ಬ ಮೆಟ್ ಹಾಕಿದ್ರೆ ಬರ್ತೀನಿ. ನಾನು ಮಣ್ಣು ಹೇಳಿದೀನಿ ರಮೇಶ್ ಅಣ್ಣ, ಅತನ್ಯಾಗ ಒಂದು ಮಣಿ ತಗೊಂಡು ಅಲ್ಲೇ ಬಾಡಿಗೆ ಇದ್ಕೊಂಡು ನೀನು ಸೋಲಿಸಿ ಬರ್ತನಂತ ಹೇಳ್ಯಾರ. ಅಣ್ಣ, ನೀ ಬಾಡಿಗೆ ಮಾಡೋದು ಬ್ಯಾಡ ಮಣಿ, ನಮ್ಮೊಂದು ಅರ್ಧ ಮಣಿ ಖಾಲಿ ಐತಿ, ನೀ ಅಲ್ಲೇ ಬಂದು ನಿಂದು ನಿನ್ ಊಟ ತಿಂಡಿ ಚಾ ಪಾಣಿ ಎಲ್ಲ ನಂದ. ಅರ್ಧ ದಿವಸ ಅದನ್ಯಾಗ ಇರ್ತಾರಂತ, ಅರ್ಧ ದಿವಸ ಬೆಳಗಾವ್ ಗ್ರಾಮೀಣದಾಗಿರ್ತ, ಮತ್ತ ಅಲ್ಲಿ ಅರ್ಧ ಇಲ್ಲ ಅಂದ್ರೆ ನಿಮ್ಗೆ ಚಲೋ ಆಯ್ತಲ್ಲ, ಇಲ್ಲ ಕೇಳೋರು ಇಲ್ಲ ಹೇಳೋರು ಇಲ್ಲ. ಇವತ್ತೇನು ನೀವು ಬೀಜದ ಕಾಳ ಬಂದಿರಲ್ಲ, ಇವತ್ತು ಬಿತ್ತರಿ, 13ನೇ ತಾರೀಕು ದಿವಸ ಲಕ್ಷ ಲಕ್ಷ ಆಗಿ ಹೊರಬರ್ಬೇಕು. ಆ ಕೆಲಸ